ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಅಶ್ವತ್ ನಾರಾಯಣ ಸೊ ನಿರಂತರವಾಗಿ ಬರ್ತಿದ್ದಾರೆ ಮಂತ್ರಿ ಕೂಡ ಆಗಿದ್ದಾರೆ ಡಿ ಸಿ ಎಮ್ ಕೂಡ ಆಗಿದ್ರು ನೆಕ್ಸ್ಟ್ ಅವರೇ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ ಕೆಲವೊಂದಿಷ್ಟು ವರದಿಗಳು ಕೆಲವೊಂದಿಷ್ಟು ಚರ್ಚೆಗಳಿದ್ದಾವೆ ಬಿ ಜೆ ಪಿಯಲ್ಲೇ ಗುಜರಾತ್ ಮಾಡಲನ್ನು ಜಾರಿ ಮಾಡಿ ಗೆಲ್ಲುವಂಥ ಕ್ಷೇತ್ರ ಅಂದರೆ ಬಿ ಜೆ ಪಿ ಗೆಲ್ಲುವಂಥ ಕ್ಷೇತ್ರ ಮಲ್ಲೇಶ್ವರಂ ಬೇರೆ ಯಾರಾದರೂ ತಂದಲ್ಲಿ ಅಶ್ವಥ್ ನಾರಾಯಣಗೆ ಬೇರೆ ಬಿ ಜೆ ಪಿ ಗೆಲ್ಲಲಾಗದ ಕಷ್ಟದ ಕ್ಷೇತ್ರಕ್ಕೆ ಕಲಸಿ ಅಲ್ಲಿ ಗೆಲ್ಲಿಸಬೇಕು ಅಲ್ಲಿ ಗೆದ್ಕೊಂಡು ಬರಬೇಕು ಅಶ್ವತ್ಥ್ ನಾರಾಯಣ ಅನ್ನೋ ಒಂದು ಟಾಸ್ಕನ್ನು ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಗೊತ್ತಿ ಲೈಕ್ಷಣಿಕ ಚರ್ಚೆ ಆಗ್ತಾ ಇದೆ ಗುಜರಾತ್ ಮಾಡೆಲ್ ಕರ್ನಾಟಕ ಅಪ್ಲೈ ಆದರೆ ನಾರಾಯಣ ಕಾನ್ಸ್ಟೆಂಟ್ ಚೇಂಜ್ ಆಗ್ಬೋದು ಬಟ್ ಇನ್ನೂ ಆಗಿಲ್ಲ ಹಾಗಾಗಿ ಮಲ್ಲೇಶ್ವರಮಿಂದ ಡಾಕ್ಟರ್ ಅಶ್ವತ್ಥನಾರಾಯಣ ಅಭ್ಯರ್ಥಿ ಸೊ ಕಾಂಗ್ರೆಸ್ನಿಂದ ಯಾರಪ್ಪ ಸಾಕಷ್ಟು ಹೆಸರುಗಳು ಬಂತು ರಕ್ಷಾ ರಾಮ ಹೆಸರು ಬಂತು ಅವ್ರ ತಂದೆ ಅವರ ಹೆಸರು ಬಂತು ಆಮೇಲೆ ಇನ್ನೂ ಸ ಸು ತುಂಬ ಜನ ಹೆಸರು ಬಂತು ಬಟ್ ಯಾರೂ ನಿಂತ್ಕೊಳ್ತಾ ಇಲ್ಲ ಈಗ ಸದ್ಯಕ್ಕೆ ಯಾರು ಅನ್ನೋದೇ ಒಂದು ಗೊಂದಲ ಇದೆ ಈ ಕ್ಷಣಕ್ಕೆ ರಶ್ಮಿ ರವಿಕಿರಣ್ ಇವ್ರ ಹೆಸರು ಕೇಳಿ ಬರ್ತಾ ಇದೆ ಮೊನ್ನೆ ಪ್ರಿಯಾಂಕಾ ಗಾಂಧಿ ಬಂದಾಗ ನಾನಾಯಕಿ ಕಾರ್ಯಕ್ರಮ ಏನು ಆಯಿತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ರಶ್ಮಿ ರವಿಕಿರಣ್ ಅವರ ಪೋಸ್ಟರ್ಗಳು ಕಟೌಟ್ಗಳು ಬ್ಯಾನರ್ಗಳು ದೊಡ್ಡ ಮಟ್ಟದಲ್ಲಿ ರಾರಾಜಿಸ್ತಾ ಇದ್ದವು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಅನ್ನೋ ಒಂದು ಬ್ಯಾನರ್ಗಳು ಸಾಕಷ್ಟು ಇದ್ದು ರಶ್ಮಿ ರವಿಕಿರಣ್ಗೆ ಬಹುತೇಕ ಕಾಂಗ್ರೆಸ್ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಜೆ ಡಿ ಎಸ್ನಿಂದ ಯಾರೋ ಅಂತ ಗೊತ್ತಿಲ್ಲ ಇನ್ನು ಎ ಪಿಯಿಂದ ಸುಮನ್ ಪ್ರಶಾಂತ್ ಅಭ್ಯರ್ಥಿ ಆಗಬಹುದು ಅವರು ಕೂಡ ಮಲ್ಲೇಶ್ವರಂ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ ಎ ಪಿಯಿಂದ ಸುಮನ್ ಪ್ರಶಾಂತ್ ಸೊ ಯಾರು ಏನೇ ಹೇಳಿ ಸದ್ಯಕ್ಕೆ ಸೊ ಕಾಂಗ್ರೆಸ್ನ ಇನ್ನೂ ಅಭ್ಯರ್ಥಿ ಫೈನಲ್ ಆಗಿಲ್ಲ ರಶ್ಮಿ ರವಿಕಿರಣ್ ಕೊಡ್ತಾರೋ ಅಥವಾ ಬೇರೆಯವ್ರಿಗೆ ಕೊಡ್ತಾರೋ ಅಂತ ಒಂದು ಗೊಂದಲ ಇದೆ ಜೆ ಡಿ ಎಸ್ನಲ್ಲಿ ಅಭ್ಯರ್ಥಿ ಇಲ್ಲ ಎ ಎ ಪಿಯಿಂದ ಇನ್ನೂ ಪಿಕಪ್ ಆಗಬೇಕು ಸೊ ಹಾಗಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ ಮಲ್ಲೇಶ್ವರಂನಲ್ಲಿ ಆರಾಮಾಗಿದ್ದಾರೆ ಸದ್ಯಕ್ಕೆ ಸೊ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ ಕರ್ನಾಟಕ ಟಿ ವಿಯ ಜನವರಿ ಸರ್ವೆಯಲ್ಲೂ ಕೂಡ ಬಿ ಜೆ ಪಿಯ ನಾರಾಯಣ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಿಂದ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಯಾವುದೇ ಅಡ್ಡಿ ಆತಂಕ ಈ ಕ್ಷಣಕ್ಕೆ ಅವ್ರಿಗೆ ಇಲ್ಲ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ದೊಡ್ಡವರ್ಯಾರು ಬರ್ತಾರ ರಶ್ಮಿ ರಶ್ಮಿ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡ್ತಾರ ನೋಡಬೇಕು ಅಶ್ವಥ್ ನಾರಾಯಣ ಅಂತ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಬ್ರದರ್ಸ್ ಪೈಪೋಟಿಗ್ ಬಿದ್ದಂತ ಕಾಣಿಸ್ತಿದೆ ನೋಡೋಣ ಅವರ ಒಂದು ತಂತ್ರ ರಣತಂತ್ರ ಏನಾಗಬಹುದು ಅಂತ ಬಟ್ ಅಭ್ಯರ್ಥಿ ಘೋಷಣೆ ಆದ್ಮೇಲೆ ಗೊತ್ತಾಗುತ್ತೆ ಈ ಕ್ಷಣಗೆ ಅಶ್ವಥ್ ನಾರಾಯಣ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಮಲ್ಲೇಶ್ವರಂನಲ್ಲಿ ಶಿವ ನನಗಿದು ಹೇಳಿದಾಗ ನನಗೆ ಒಂದು ನೆನಪಿಗೆ ಬಂತು ಹೌದು ದೇವೇಗೌಡ್ರನ್ನ ಸೋಲ್ಸಂತವ್ರು ಈ ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ದೇವೇಗೌಡ್ರನ್ನೇ ಸೋಲ್ಸಿದ್ರು ಆಂಕರ್ ತೇಜಸ್ವಿನಿ ರಮೇಶ್ ರಮೇಶ್ ಕ್ಯಾಂಡಿಡೇಟ್ ಮಾಡಿ ಅವ್ರನ್ನ ಸೋಲ್ಸಕ್ಕೆ ಒಂದು ಮಹಿಳಾ ಅಭ್ಯರ್ಥಿನ ಹಾಕವ್ರೆ ಅಶ್ವಥ್ ನಾರಾಯಣ ಸೋಲ್ಸಕ್ಕೆ ಒಂದು ಮಹಿಳಾ ಜ್ಯೋತಿಷ್ಯ ಕೇಳ್ಕೊಂಡವ್ರೆ ಇಂಥವ್ರ ಸೋಲ್ಸಕ್ಕೆ ಕೆಣ್ಮಕ್ಳೆ ಸಾಕು ಅಂತ ನೋಡಿ ಶಿವಕುಮಾರ್ ಚುನಾವಣೆ ಮಾಡಿದಾರಲ್ಲ ಜಸ್ಟ್ ಹಂಗ ನೋಡ್ಕೋಬನ್ನಿ ನೀವು ಸೋಲ್ಸಿದ್ದು ತೇಜಸ್ವಿ ಅದನ್ನೇ ಮುಂದಿಟ್ಕೊಂಡು ಮುನರತ್ನ ಅಪೋಸಿಟ್ ಮಹಿಳೆ ಕ್ಯಾಂಡಿಡೇಟ್ ಮಾಡಿದ್ರು ಅಶ್ವತ್ ನಾರಾಯಣ ಸೋಲ್ಸಕ್ಕೂ ಲೇಡಿ ಹಾಕವ್ರೆ ಈ ರಮೇಶ್ ಜಾರಕೋಳಿ ಕಟ್ಟಕಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಕೋರೆ ಈ ಲೇಡಿ ಫಾರ್ಮುಲಾ ಚೆನ್ನಾಗಿ ವರ್ಕೌಟ್ ಮಾಡ್ತಾರೆ ಡಿ ಕೆ ಬ್ರದರ್ಸ್ ಅಂದ್ರೆ ಎಲ್ಲಾ ಕಡೆ ಎಲ್ಲೇ ಫಾರ್ಮುಲಾ ಫಾರ್ಮುಲಾ ವರ್ಕೌಟ್ ಯಾರ್ ಸ್ಟ್ರಾಂಗ್ ಜಸ್ಟ್ ದೇವೇಗೌಡ್ರಾಕ್ಬಿಟ್ ಸೋಲ್ಸ್ಬಿಟ್ವಿ ಇವ್ರು ಸೋಲ್ಸ್ತೀವಿ ಎಲ್ಲಾ ಕಡೆ ಎಲ್ಲಾ ಟೈಮು ಫಾರ್ಮುಲಾ ವರ್ಕೌಟ್ ಆಗಲ್ಲ ಎಲ್ಲಾ ಕಡೆ ಎಲ್ಲಾ ಟೈಮು ಫಾರ್ಮೌಟ್ ವರ್ಕ್ಔಟ್ ಆಗಲ್ಲ ವರ್ಕೌಟ್ ಆಗಲ್ಲ ಅಲ್ಲೆಲ್ಲಾ ಏನಾಗಿತ್ತು ಕನಕ್ಪುರ ಲೋಕಸಭೆ ಟೈಮ್ ಅಲ್ಲಿ ಅಲ್ಲಿ ಕಾಂಗ್ರೆಸ್ ಕೂಡ ಸ್ಟ್ರಾಂಗ್ ಇತ್ತು ಬಟ್ ಇಲ್ಲಿ ನಗರ ಬಿಜೆಪಿ ಸ್ಟ್ರಾಂಗ್ ಸ್ಟ್ರಾಂಗ್ ಇದೆ ಇದೆ ಮಲ್ಲೇಶ್ವರಂ ಈ ಕಾರಣ ಇದ್ದಾಗ ಆ ಫಾರ್ಮುಲಾಗಳು ವರ್ಕ್ಔಟ್ ಆಗಲ್ಲ ಅಂದ್ರೆ ಮಹಿಳೆಯರನ್ನ ಕ್ಯಾಂಡಿಡೇಟ್ ಮಾಡಿ ಸೋಲ್ಸೋ ಫಾರ್ಮುಲಾ ನನ್ಗೆ ಅದ್ ನೆನಪಾಯ್ತು ದೇವೇಗೌಡರ್ನ ಡಿ ಕೆ ಬ್ರದರ್ ಸೋಲ್ಸಿದ್ದು ಲೇಡಿ ಮುನ್ರತ್ನ ಸೋಲ್ಸಕ್ ಟ್ರೈ ಮಾಡ್ತಿರೋದು ಲೇಡಿ ಫಾರ್ಮುಲಾ ಅಶ್ವಥ್ ನಾರಾಯಣ್ ಕ್ಯಾಂಡಿಡೇಟ್ ಮಾಡಿ ಸೋಲ್ಸಕ್ ಮಾಡ್ತಿರೋದು ಲೇಡಿ ಫಾರ್ಮುಲಾ ಅದನ್ನ ಯಾರು ರಶ್ಮಿ ಅಂತ ಸೊ ಎ ಪಿ ಯಿಂದ ಸುಮನ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿದ್ದರಾಮಯ್ಯ ಅವರ ಆಪ್ತ ಮಂಜುನಾಥ್ ನಮ್ಮ ಮರಳಿಗ ಕಾರ್ಪೊರೇಟ್ ಗಾಯತ್ರಿ ನಗರ ಕಾರ್ಪೊರೇಟರ್ ಅವ್ರನ್ನ ಕ್ಯಾಚ್ ಹಾಕೊಂಡ್ ಸೇರ್ಕೊಂಡ್ರ ಜೊತೆಗೆ ಜೈಪಾಲ್ ಈ ಹಿಂದೆ ಟರ್ಮಲ್ ಸೇರ್ಕೊಂಡಿದ್ರು ಕಾಂಗ್ರೆಸ್ ಪ್ರೊಡ್ಯೂಸರ್ ಸುರೇಶ್ ಗೌಡ ಎಲ್ರು ಅವ್ರ ಜೊತೆ ಇದಾರೆ ಮಲ್ಲೇಶ್ವರಂನಲ್ಲಿ ಅಪೋಸಿಷನ್ ಏ ಇಲ್ಲ ಅಂತೀರ್ಸ್ಬಿಟ್ಟವ್ರ ಎಲ್ರು ವಿಶ್ವಾಸಕ್ಕೆ ನೋಡಿ ಅವರು ದ್ವೇಷ ಮಾಡಿ ರಾಜಕೀಯ ಮಾಡ್ತಿಲ್ಲ ಅಶ್ವತ್ ನಾರಾಯಣ ಪ್ರೀತಿ ಮಾಡಿ ರಾಜಕಾರಣ ಮಾಡ್ತಾರೆ ಎಲ್ಲರೂ ಒಂದಾಗಿ ಬನ್ನಿ ಅಂತ ಅಂಡೆಲ್ಲ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಏನ್ ನಿಂತ್ಕಂಡಿಲ್ಲ ಎಲ್ಲಾ ಮಾತಾಡ್ತಾರೆ ಒದ್ದುದ ಪ್ರಭಾವಿ ನಾಯಕರು ಅವ್ರ ತಮ್ಮನ್ ಗೆಲ್ಸ್ಕೊಳ್ಳಕ್ ಆಗ್ಲಿಲ್ಲ ಮಲ್ಲೇಶ್ವರಂ ನಾವ್ ಹೇಳ್ತಿವಲ್ಲ ರಾಜಕಾರಣದಲ್ಲಿ ನಾವ್ ಎಷ್ಟೇ ಸ್ಟ್ರಾಂಗ್ ಯಾವಾಗ ಸ್ಟ್ರಾಂಗ್ ಅಂದ್ರೆ ನೇರ ರಾಜಕಾರಣ ಗೆದ್ದಾಗ ಸ್ಟ್ರಾಂಗ್ ಹ್ಮ್ ಅಶ್ವತ್ ನಾರಾಯಣ್ ಸಾಂಗ ಬಿ ಕೆ ಹರಿಪ್ರಸಾದ್ ಸಾಂಗ್ ಅಂದ್ರೆ ಅಶ್ವಥ್ ನಾರಾಯಣ ಸ್ಟ್ರಾಂಗ್ ಸೀತಾರಾಮ್ ರಾಜಕಾರಣ ಮಾಡುವಷ್ಟು ಟೈಮ್ ಫ್ರೀ ಇಲ್ಲ ಅವ್ರಿಗೆ ಅವ್ರ ಬಿಸ್ನೆಸ್ ಆಚೆ ಈಚೆ ಎಲ್ಲವೂ ಇದೆ ರಕ್ಷಾರಾಮಯ್ಯ ಬಂದು ಅಲ್ಲಿ ಕಳೆದ ಒಂದ್ ನಾಲ್ಕೈದು ವರ್ಷದಿಂದ ಕೆಲಸ ಮಾಡಿದ್ರೆ ಅವಕಾಶ ಇತ್ತು ಬಟ್ ಯಾಕೋ ಅವ್ರದ್ದು ಯಾಕೋ ಒಂದ್ ಸ್ವಲ್ಪ ಕಸಿ ಬಿಸಿ ಬೇರೆ ಬೇರೆ ಇದು ಮಾಡ್ಕೊಂಡ್ರೆ ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕಾರಣ ಮಾಡಿದ್ರೆ ಮಾತ್ರ ಉಳಿಬಹುದು ಫೀಲ್ಡ್ ಅಲ್ಲಿ ಪಾರ್ಟ್ ಟೈಮ್ ರಾಜಕಾರಣಿಗಳಿಗೆ ಅವಕಾಶ ಇಲ್ಲ ಸೊ ಹಾಗಾಗಿ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಲ್ಲಿ ನಲ್ಲಪಾಡ್ ಅವರು ಇಬ್ಬರು ಇದು ಡಿ ಕೆ ಶಿವಕುಮಾರ್ ಅವರು ಬೆನ್ನಿಗೆ ನಿಂತಿದ್ದು ಯಾರಿಗೆ ಡಿಸ್ಟರ್ಬ್ ಆದ್ರು ಆ ಪ್ಯಾಲೇಸ್ ಗ್ರೌಂಡ್ ಸಮಾವೇಶ ಅವ್ರ ಬಲ್ಲಿಗೆ ಜನ ಸಮುದಾಯದ ಇದೆಲ್ಲ ಮಾಡಿದ್ರು ಅವರು ಬಿಜೆಪಿ ಹೋಗ್ಬಿಡ್ತಾರಂತೆ ಚಿಕ್ಕಬಳ್ಳಾಪುರ ಕನೆಕ್ಟ್ ಆಗ್ತಾರಂತೆ ಸುಧಾಕರ್ ಆಪರೇಷನ್ ಇವೆಲ್ಲ ಇತ್ತು ಅದ್ಯಾವುದೂ ಸಾಧ್ಯ ಆಗಲಿಲ್ಲ ಇವ್ರನ್ನ ಅಹ್ ಯಾರನ್ನಪ್ಪ ರಕ್ಷಯ್ಯ ತಗೊಂಡು ಬಾಗೇಪಲ್ಲಿ ಕನೆಕ್ಟ್ ಮಾಡ್ತಾರಂತೆ ಬಿಜೆಪಿ ಸದ್ಯನೂ ಆಗಲಿಲ್ಲ ಎಲ್ಲ ಉಳ್ಕೊಂಡಿದ್ದಾರೆ ನಡೀತಾ ಇದೆ ಬಟ್ ಮಲ್ಲೇಶ್ವರದಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರನ್ನ ಸದ್ಯಕ್ಕೆ ಸೋಲ್ಸಕ್ ಸಾಧ್ಯ ಇಲ್ಲ ಸದ್ಯಕ್ಕೆ ಸೋಲ್ಸಕ್ ಸಾಧ್ಯ ಇಲ್ಲ ಬಟ್ ಏನು ಅಂತಂದ್ರೆ ಲ್ಲ ಒಂದ್ ಲೇಡಿ ಫಾರ್ಮುಲಾದಲ್ಲಿಂದ ನಿಂತ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮಹಿಳೆಯವರನ್ನ ಇಟ್ಕಂಡ್ ಯಾಕಂದ್ರೆ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ವಿರೋಧಿಗಳನ್ನ ಸೋಲಿಸುವ ತಂತ್ರ ತಂತ್ರ ಇದು ಎಲ್ಲಾ ಟೈಮು ಎಲ್ಲಾ ಕಡೆ ವರ್ಕೌಟ್ ಆಗಲ್ಲ ಅದನ್ನ ಇಟ್ಕಂಡೆ ಎರಡ್ ಸಾವಿರದ ಏಳರಲ್ಲಿ ನಾವು ಇವ್ರನ್ನ ಸೋಲ್ಸ್ಬಿಟ್ವಿ ನಾ ತೇಜಸ್ವಿನಿ ಅಂತ ಹಾಕ್ಬಿಟ್ಟು ಎರಡ್ ಸಾವಿರದ ಎಂಟರಲ್ಲಿ ಕುಮಾರಸ್ವಾಮಿ ಅಪೋಸಿಟ್ ಮಮತಾ ನಿಚಾನಿ ಕ್ಯಾಂಡಿಟ್ ಮಾಡ್ತಾರೆ ರಾಮಕೃಷ್ಣ ಹೆಗಡೆ ಅವ್ರ ಮಗಳನ್ನ ಕಾಂಗ್ರೆಸ್ ಇಂದ ಮಮತಾ ನೆಚ್ಚಾನಿ ಅವ್ರನ್ನ ಕ್ಯಾಂಡೇಟ್ ಮಾಡ್ತಾರೆ ಆಗಲಿಲ್ಲ ಆಗ್ಲಿಲ್ಲ ರಾಜಕಾರಣ ಒಂದೊಂದು ಭಾಗದಲ್ಲಿ ಒಂದೊಂದ್ ತರ ಇರೋ ಮಲ್ಲೇಶ್ವರ ಕರ್ನಾಟಕ ಟಿವಿಯ ಜನವರಿ ಎಂಟೆಂಟ ಪ್ರಕಾರ ಡಾಕ್ಟರ್ ಅಶ್ವಥ್ ನಾರಾಯಣ್ ಮುನ್ನಡನೆ ಕಾಯ್ದುಕೊಂಡಿದ್ದಾರೆ ರಶ್ವಿ ರವಿ ಕಿರಣ್ ಬಹಳಷ್ಟು ಗ್ರೌಂಡ್ ಸರ್ವೆಗಳನ್ನೆಲ್ಲ ಬಟ್ ಯಾರನ್ನ ಎಲ್ಲಿ ಕೂರಿಸ್ಕೊಂಡ್ರೆ ಸೀತಾರಾಮ್ ಬಿ ಕೆ ಹರಿಪ್ರಸಾದ್ ಎಲ್ಲರೂ ಒಂದಾಗಿ ಚುನಾವಣೆ ಮಾಡಿದ್ರೆ ಅಶ್ವಥ್ ನಾರಾಯಣ ಕಟ್ ಹಾಕ್ಬಹುದು ಸೋಲ್ಸ್ಬಹುದು ಆದ್ರೆ ಮುನಿರತ್ನನೂ ಕೂಡ ಏನೋ ಕಾಂಗ್ರೆಸ್ ಅಲ್ಲಿ ಇದ್ರೆ ಸೋಲ್ಸ್ಬಹುದಾಗಿತ್ತು ಮುನಿರತ್ನ ಕೂಡ ಒಂಥರ ಶಕ್ತಿ ಇದ್ದಂಗೆ ಯಾರಿಗೆ ಅಶ್ವತ್ ನಾರಾಯಣ ಮುನಿರತ್ನ ಮುನರತ್ನ ಮನೆಯಲ್ಲಿ ಮಲ್ಲೇಶ್ವರಂ ಬಿಜೆಪಿ ಆಫೀಸಿಂದ ಒಂದ್ ಐನೂರು ಮೀಟರ್ ಅಷ್ಟೇ ಮುನರತ್ನವರ ಮನೆ ಬಿಜೆಪಿ ಆಫೀಸಿಂದ ಐನೂರು ಮೀಟರ್ ಮನೆ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಮುನರತ್ನ ಪ್ರಾಬಲ್ಯ ಕೂಡ ಇದೆ ಆಮೇಲೆ ಅಶ್ವಥ್ ನಾರಾಯಣ್ ಪ್ರತಿ ಗಲ್ಗಲ್ಲಿ ರೋಡ್ ರೋಡು ಏನ್ ಇತ್ತಾಗೋ ಐದು ಕಿಲೋಮೀಟರ್ ಇಲ್ಲ ಇತ್ತಾಗೋರ್ ಐದು ಕಿಲೋಮೀಟರ್ ಮಲ್ಲೇಶ್ವರಂ ಹೌದು ಹಾಗಾಗಿ ಮಲ್ಲೇಶ್ವರಂ ಅಶ್ವಥ್ ನಾರಾಯಣ ಸೋಲ್ಸೋದು ಸದ್ಯಕ್ಕೆ ಸಾಧ್ಯ ಇಲ್ಲ ಅತ್ಯಂತ ಉತ್ತಮವಾದ ರಿಸಲ್ಟ್ ಬಂದಿದೆ ಯಾಕೆಂದ್ರೆ ನಾವು ಇದಕ್ಕೆ ಉದಾಹರಣೆ ಏನು ಅಂದರೆ ನನ್ನ ತಾಯಿ ಅವರಿಗೆ ಈ ಪ್ಯಾರಾಲಿಸಿಸ್ ಆಗಿತ್ತು ಬ್ರೈನ್ ಹೆಮ್ರೇಜ್ ಆಗಿತ್ತು ಅವರಿಗೆ ಬೆಡ್ ಮೇಲೆ ಎಲ್ಲ ಅವ್ರಿಗೆ ಎಲ್ಲ ಕಾರ್ಯಕ್ರಮನೂ ನಡೆಸಬೇಕಾಗಿತ್ತು ಸೊ ಅದಕ್ಕೆ ನಮ್ಗೆ ಅವರಿಗೆ ಊಟ ಕೂಡ ಸರಿಯಾಗಿ ಕೊಡೋಕೆ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ ಈ ಜೀನಿಯನ್ನು ತೊಗೊಂಡೋಗ್ಬಿಟ್ಟು ನಾವು ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ ಒಂದು ಮೂರು ತಿಂಗಳಲ್ಲಿ ಆಕೆ ಬೆಡ್ ರೀಡನ್ನಾದವಳು ತುಂಬ ಚೆನ್ನಾಗಿ ನಡೆದು ಇವಾಗ ನಾವೆಲ್ಲರೂ ಮನೆಗೆ ಹೋದರೆ ಅವರೇ ಬಾಗಿಲು ತೆಗೆಯೋದು ಅವರೇ ನಮಗೆ ಕಾಫಿ ಎಲ್ಲ ಮಾಡ್ಕೊಡೋದು ಆ ಥರ